ನಟಿ ಚಿತ್ರಾಲ್ಗೂ ಸ್ವಾಮಿ ಅಶ್ಲೀಲ ಸಂದೇಶ. ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ಕಳಿಸಿದ ಕಾರಣಕ್ಕೆ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ನನಗೂ ಕೂಡ ಅಶ್ಲೀಲ ಸಂದೇಶವನ್ನ ರವಾನಿಸಿದ್ದ ಅಂತ ನಟಿ ಚಿತ್ರಾಲ್ ರಂಗಸ್ವಾಮಿ ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಈ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂತಹ ನಟಿ ಚಿತ್ರಾಲ್ ರಂಗಸ್ವಾಮಿ ರೇಣುಕಾ ಸ್ವಾಮಿ ಫೇಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಇದೇ ರೀತಿ ಕೆಟ್ಟ ಸಂದೇಶವನ್ನ ಕಳಿಸ್ತಾ ಇದ್ದ. ನನಗೂ ಕೂಡ ಈ ಅಕೌಂಟ್ನಿಂದ ಕೆಟ್ಟ ಸಂದೇಶ ಬಂದಿತ್ತು, ಹೀಗಾಗಿ ನಾನು ಆ ಖಾತೆಯನ್ನ ಬ್ಲಾಕ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನಲ್ಲಿ ಕೊಲೆ ಮಾಡಲಾಗಿತ್ತು. ಪವಿತ್ರ ಗೌಡಗೆ ಅಶ್ಲೀಲ ಕಮೆಂಟ್ ಅನ್ನ ಮಾಡ್ತಿದ್ದ ಮತ್ತು ಫೋಟೋಗಳನ್ನ ಕಳಿಸ್ತಿದ್ದ ಎನ್ನುವಂತಹ ಕಾರಣಕ್ಕೆ ಆತನನ್ನ ಬೆಂಗಳೂರಿಗೆ ಕರೆಸಿ ಹತ್ಯೆಯನ್ನ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಈಗ ನಟ ದರ್ಶನ್ ಸೇರಿದಂತೆ 17 ಮಂದಿ ಅರೆಸ್ಟ್ ಆಗಿ ಜೈಲನ್ನ ಸೇರಿದ್ದಾರೆ. ಆದ್ರೆ ಬಿಗ್ ಬಾಸ್ ಖ್ಯಾತಿಯ ಚಿತ್ರಾಲ್ ರಂಗಸ್ವಾಮಿ ಇದೀಗ ರೇಣುಕಾ ಸ್ವಾಮಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ಏನು ನಡೀತಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಕೊಲೆ ವಿಚಾರವಾಗಿ ಎಲ್ಲರಿಗೂ ಡಿಸ್ಟರ್ಬ್ ಕೂಡ ಆಗಿದೆ. ಇಲ್ಲಿ ನಾನು ಯಾರಿಗೂ ಕೂಡ ಸಪೋರ್ಟ್ ಮಾಡೋಕೆ ಬಂದಿಲ್ಲ. ದೇವರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಶಕ್ತಿಯನ್ನ ನೀಡಲಿ. ಆದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಹಲವರಿಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಈ ಬಗ್ಗೆ ಮಾರ್ಚ್ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಅವರ ಅಕೌಂಟ್ ಗೌತಮ್ ಎನ್ನುವಂತಹ ಹೆಸರಿನಲ್ಲಿ ಇತ್ತು. ಆ ಅಕೌಂಟ್ ನಿಂದ ಇದೇ ರೀತಿ ಕೆಟ್ಟ ಮೆಸೇಜ್ ಗಳನ್ನ ಇನ್ನು ಸಾಕಷ್ಟು ಜನರಿಗೆ ಕಳಿಸಿದ್ದಾರಂತೆ. ಅದು ಕೂಡ ನನಗೆ ಆಶ್ಚರ್ಯ ತಂದಿತ್ತು. ನಾನು ಅದರ ಸ್ಕ್ರೀನ್ ಶಾಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡ್ರೆ ತಪ್ಪಾಗುತ್ತೆ, ಹಾಗಾಗಿ ಹಾಕೊಂಡಿಲ್ಲ ಅಂತ ತಿಳಿಸಿದ್ದಾರೆ. ಅಂತೆಯೇ ನನಗೆ ಈ ರೀತಿ ಮರ್ಮಾಂಗದ ಚಿತ್ರ ಆಗ್ಲಿ, ಬೆತ್ತಲೆ ಫೋಟೋ ಆಗ್ಲಿ, ಅಥವಾ ಹಸ್ತಮೈಥುನದ ವಿಡಿಯೋ ಆಗ್ಲಿ ಬಂದ್ರೆ ನಾನು ಕೂಡಲೇ ಆ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಬ್ಲಾಕ್ ಲಿಸ್ಟ್ ನಲ್ಲಿ ನೋಡಿದಾಗ ಈ ಅಕೌಂಟ್ ಕೂಡ ಇತ್ತು. ಇಷ್ಟು ದಿನ ನಾನು ಸುಮ್ಮನಾಗಿದ್ದೆ, ಆದ್ರೆ ಇದನ್ನ ನೋಡಿದ ಮೇಲೆ ಹೇಳಲೇಬೇಕು ಅಂತ ಮುಂದೆ ಬಂದೆ. ಭಯ ಅನಿಸಿತ್ತು, ಬೇಸರ ಕೂಡ ಆಗಿತ್ತು. ಅಂತಹ ಸುಂದರವಾದ ಹೆಂಡತಿಯನ್ನ ಇಟ್ಕೊಂಡು ಈ ರೀತಿ ಮಾಡೋದು ಸರಿನಾ? ಛೀ ಅನ್ಸುತ್ತೆ. ನನಗೆ ಪ್ರತಿದಿನ ಸಾಕಷ್ಟು ಕೆಟ್ಟ ಮೆಸೇಜ್ಗಳು, ಟ್ರೋಲ್ಗಳು ಬರ್ತಾನೆ ಇರುತ್ತೆ. ಅದನ್ನ ಎದುರಿಸಬೇಕಾಗುತ್ತೆ ಅಂತ ಚಿತ್ರಾಲ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಕೊಲೆಯಾದ ರೇಣುಕಾ ಸ್ವಾಮಿ ವಿರುದ್ಧ ಚಿತ್ರಾಲ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಚಿತ್ರಾಲ್ ಅವರ ರೀತಿಯಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಪೊಲೀಸರಿಗೆ ಬಂದು ದೂರು ನೀಡಿದ್ರೆ ಸಾಕಿತ್ತು. ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರೋದು ನಿಜಕ್ಕೂ ದುರ್ದೈವದ ಸಂಗತಿ.